ಪಬಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಎಲ್ಲರಿಗೂ ನಮಸ್ಕಾರ ಧನುರ್ಮಾಸ ಪ್ರಯುಕ್ತ ಮಾಡುವ ಈ ವಿಡಿಯೋ ಧನುರ್ಮಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದೆ ಧನುರ್ಮಾಸ ಎಂದರೆ ಎರಡು ಮಾಸಗಳ ಸಮ್ಮಿಲನ ಅಂದರೆ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಹದಿನೇಳನೇ ಡಿಸೆಂಬರ್ನಿಂದ ಪ್ರಾರಂಭವಾಗಿ ಹದಿನಾಲ್ಕನೇ ಜನವರಿ ಎರಡು ಸಾವಿರದ ಇಪ್ಪತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಎರಡು ಮಾಸಗಳ ನಡುವಿನ ಈ ಒಂದು ತಿಂಗಳನ್ನು ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಅದು ಧನುರ್ಮಾಸ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಕಲ್ಲ ಚಲಿಸುವ ಕಾಲವಾಗಿದೆ ಇದು ವಿಷ್ಣುವಿಗೆ ನಾವು ನಮ್ಮಿಸುವ ಕಾಲವಾಗಿದೆ ಶ್ರೀ ವಿಷ್ಣುವಿನ ಜೊತೆಗೆ ಶ್ರೀಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಪೂಜಿಸಿದರೆ ಸಂಪತ್ತು ದೊರೆಯುತ್ತದೆ ಎಂದು ಧರ್ಮ ಗುರುಗಳು ಹೇಳುತ್ತಾರೆ ಒಂದು ತಿಂಗಳ ಈ ಮಾಸವನ್ನು ಧನುರ್ಮಾಸದ ವಿಶೇಷವಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕೆಂದರೆ ಒಂದು ದಿನವೂ ಕೂಡ ನಾವು ಈ ಪೂಜೆಯನ್ನು ಮಾಡಿದರೆ ಇದು ಸಾವಿರ ವರ್ಷಗಳಿಗೆ ಸಮ ಎಂದು ಹೇಳಲಾಗುತ್ತದೆ ಅಂದರೆ ಅದು ಯಾವ ಯಾವ ಮಾಡಬೇಕೆಂದರೆ ಸೂರ್ಯ ಉದಯಕ್ಕಿಂತ ಮುಂಚೆ ಮೂರುವರೆ ಗಂಟೆಗೆ ಎದ್ದು ಆ ಗಂಟೆಯಲ್ಲಿ ಸ್ನಾನಗಳನ್ನು ಮಾಡಿ ಪೂಜೆಯನ್ನು ಮಾಡಿದರೆ ವಿಷ್ಣುವಿನ ಸಹಸ್ರನಾಮವನ್ನು ಹೇಳಬೇಕಾಗುತ್ತದೆ ಅಂದರೆ ಒಳ್ಳೆಯ ಪ್ರತಿಫಲನೂ ದೊರೆಯುತ್ತದೆ ಕಾತ್ಯಾಯಿನಿ ಪೂಜೆಯನ್ನು ಮಾಡಿ ಶ್ರೀ ದೇವಿಯು ಶಿವನನ್ನು ಒಲಿಸಿಕೊಂಡು ಮದುವೆಯಾದಳಂತೆ ಆದ್ದರಿಂದ ಕನ್ನೆ ಇರುವವರು ಒಳ್ಳೆಯ ವರಸಿಗಲಿ ನನಗೆ ಒಳ್ಳೆಯ ಮದುವೆಯಾಗಲಿ ಎಂದು ಹೇಳುವವರು ಈ ಪೂಜೆಯನ್ನು ಮಾಡುತ್ತಾರೆ ಬೆಳಗ್ಗೆ ಸ್ನಾನ ಮಾಡಿ ಅಶ್ವ ಒಂದು ಸಾರಿ ಈ ಪೂಜೆಯನ್ನು ಮಾಡಿದರೆ ನದಿಗಳಲ್ಲಿ ಸ್ನಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡುವುದಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿಯಾಗಿ ಹಿಂದೂ ಧರ್ಮದ ಪ್ರಕಾರ ದೇವಿಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕೆಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಸ್ತ್ರದಾನವನ್ನು ಮಾಡುವುದು ಸ್ನಾನಗಳನ್ನು ಮಾಡುವುದು ಹೆಸರು ಬೆಳೆಯಿಂದ ಹುಗ್ಗಿಗಳನ್ನು ಮಾಡಿ ಸಮರ್ಪಿಸಿದರೆ ದೇವಿಯ ಮಂತ್ರ ಹೇಳಿದರೆ ಅವರಿಗೆ ಒಳ್ಳೆಯ ಒರೆ ಸಿಗುತ್ತಾನಂತೆ ಕಾತಾಯ ದೇವಿಯ ಮಂತ್ರ ಈ ರೀತಿಯಾಗಿದೆ ಹೇ ಗೌರಿ ಶಂಕರದಂ ದಂ ಯತತ್ವಂ ಶಂಕರ ಪ್ರಿಯ ತತಮನ ಗುರು ಕಲ್ಯಾಣಿ ಕಂತ ಕಂತಂ ಸುಧೂರ್ ಲಾಭಂ ಈ ಮಂತ್ರವನ್ನು ಹೇಳಿದರೆ ಕಾತಾಯಿನ ದೇವಿಯ ಪ್ರತ್ಯಕ್ಷರಾಗಿ ಒಳ್ಳೆಯವರನ್ನು ಅಂತ ಈ ಮಾತವನ್ನು ಏಕೆ ಇಷ್ಟೊಂದು ಪವಿತ್ರತೆಯನ್ನು ಪಡೆದುಕೊಂಡಿದ್ದರೆ ಬ್ರಹ್ಮಾಂಡದ ಕಡೆಗೆ ಭೂಮಿಯ ಕಡೆಗೆ ದೇವರ ಸತ್ವಲಹರಿಗಳು ಲಹರಿಗಳು ಈ ಮಾಸದಲ್ಲಿ ಹರಿದು ಬರೆಯಲಿವೆ ದಕ್ಷಿಣಾಯನವು ದೇವತೆಗಳಿಗೆ ವಿಶ್ರಾಂತಿಯ ಕಾಲವಾಗಿದೆ ಈ ಕಾಲದಲ್ಲಿ ಭೂಮಿಗೆ ದುಷ್ಟಶಕ್ತಿಗಳಿಂದ ಆಗುವ ಕೆಟ್ಟತನವನ್ನು ಹೋಗಲಾಡಿಸಲು ಜಾತ್ರೆಗಳು ಮಹೋತ್ಸವಗಳು ಆಚಾರ ವಿಚಾರಗಳನ್ನು ಹೆಚ್ಚಾಗಿ ಮಾಡಲಾಗುತ್ತದೆ ಶೈವ ಸಂಪ್ರದಾಯದ ಪ್ರಕಾರ ಶಿವನು ಜಗತ್ತಿಗೆ ಸೃಷ್ಟಿಗೆ ಸ್ಥಿತಿ ಲಯಗಳೆಂಬ ಉತ್ತರಾಯಣನ ಹಗಲು ಮತ್ತು ದಕ್ಷಿಣಾಯನ ರಾತ್ರಿ ಎಂದು ಹೇಳಲಾಗಿದೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವು ಒಳ್ಳೆಯ ಮುಹೂರ್ತವನ್ನು ಇಡಬಾರದು ಏಕೆಂದರೆ ಇವು ಈ ವ ಪೂರ್ತಿ ಒಂದು ಮಾಸದಲ್ಲಿ ದೇವರ ನಾಮಸ್ಮರಣೆಯಾಗಲಿ ಎಂದು ದೇವರ ನಾಮಸ್ಮರಣೆಗೋಸ್ಕರವೇ ಈ ಧರ್ಮ ಗ್ರಂಥಗಳಿಂದ ಆದಂತಹ ಈ ಪೂಜಾ ಪ್ರತಿನಿಧಿಯನ್ನು ಮಾಡುತ್ತಿರುತ್ತಾರೆ ಇವುಗಳಲ್ಲಿ ಸ್ಫೂರ್ತಿದಾಯಕವಾದ ದೇವರಿಗೆ ನಾವು ನೈವೇದ್ಯಗಳನ್ನು ಹಿಡಿದು ಹುಗ್ಗಿಯ ನೈವೇದ್ಯ ಮಾಡಿದರೆ ಶ್ರೀ ವಿಷ್ಣುವಿಗೆ ಪ್ರಸನ್ನನಾಗುತ್ತಾನೆ ಅದೇ ರೀತಿಯಲ್ಲಿ ಶ್ರೀ ವಿಷ್ಣುವಿನ ಜೊತೆ ಅಷ್ಟನಾಮವಳಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗುತ್ತದೆ ಹೆಚ್ಚಿಗೆ ಅಂದರೆ ಗೋಪೂಜೆಯನ್ನು ಕೂಡ ಮಾಡಬಹುದು ಗೋಪೂಜೆ ಅಂದರೆ ಚಪಾತಿ ಮತ್ತು ಅದರಲ್ಲಿ ಬೆಲ್ಲವನ್ನು ಸೇರಿಸಿ ಚಪಾತಿಯನ್ನು ಮಾಡಿ ಗೋವಿಗೆ ನೀಡಿದರೆ ಋಣಬಾಧೆಯು ಕಡಿಮೆಯಾಗುತ್ತದೆ ಈ ರೀತಿಯಾಗಿ ಯಾವುದೇ ಒಂದು ದೋಷಗಳು ಇಲ್ಲದಂತಹ ಅರಿಶಿಣಿಂದ ಮಾಡಿದ ಗಣಪತಿಯನ್ನು ಪೂಜಿಸುವುದರಿಂದಲೂ ನಾವು ಈ ಮಾಸವನ್ನು ಆಚರಿಸಬಹುದು ನಂತರ ಆ ಒಂದು ತಿಂಗಳು ಮಾಡಿದಂತಹ ಎಲ್ಲ ಪೂಜಾ ವಸ್ತುಗಳನ್ನು ನೀರಿನಲ್ಲಿ ಬಿಡುವುದರಿಂದಲೂ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತವೆ ಗಾಳಿಯಲ್ಲಿಯೂ ಕೂಡ ಒಂದು ನಾವು ಎಕ್ಕಿ ಮರವನ್ನು ಸುತ್ತುತ್ತೇವೆ ಏಕೆಂದರೆ ರಾಹು ಕೇತುಗಳು ಇರುವ ಜಾಗದಲ್ಲಿಯೂ ಕೂಡ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವವರು ಕೂಡ ಈ ಪೂಜೆಯನ್ನು ಮಾಡ್ಬೋದು ಮತ್ತು ವಿದ್ಯಾರ್ಥಿಗಳು ಕೂಡ ತಮ್ಮ ವಿದ್ಯಾರ್ಜನೆಯ ಉತ್ತಮವಾದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಪೂಜೆಯನ್ನು ಮಾಡುತ್ತಾರೆ ವೃದ್ಧರು ಕೂಡ ಈ ಪೂಜೆಯನ್ನು ಮಾಡುತ್ತಾರೆ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಪಡೆದುಕೊಳ್ಳಲು ಕೂಡ ಈ ಪೂಜೆಯು ತುಂಬ ಶ್ರೇಯಸ್ಕರವಾಗಿದೆ ದೇವರ ಧ್ಯಾನದಲ್ಲಿಯೇ ಈ ಒಂದು ತಿಂಗಳನ್ನು ಕಳೆಯುವುದರಿಂದ ಎಲ್ಲ ರೀತಿಯ ಮನೋಭಿಲಾಷೆಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಂಗೆ ನೂರಾರು ಹೆಸರು ನಂಜುಂಡೇಶ್ವರನಿ ಇರುವನು ನೆನೆದವರ ಮನದಾಗೆ ಈ ರೀತಿಯಾಗಿ ಶಿವನನ್ನು ಹೊಲಿಸಿಕೊಂಡ ಇದ ವಿಷ್ಣುವಿಗೆ ಹೊಲಿಸಿಕೊಂಡ ದಿನವೂ ಕೂಡ